नमस्कार वीक्षकरे एसके कन्नड क्विज चानल गे स्वागत। हिंदिन वीडियोदल्ली नानु चंडीगढ़ बंतु दादरा नगर हवेली दीव दमन केंद्राडळित प्रदेश विश्लेषण आडियो लिंक नानु वीडियो डिस्क्रिप्शन हाकिर्तीनि दयविट्टु नोडिकोळ्ळि। यारेल्ला चानल सब्सक्राइब आगिल्ल दयविट्टु सब्सक्राइब माडिकोंडु नोटिफाई आगिरि। इंदिन वीडियोदल्ली नानु निमगे लक्षद्वीप केंद्राडळित प्रदेश बग्गे विस्तरणेयन्न माड्तीनि। लक्षद्वीप एल्लि बरुत्ते अंतंद्रे भारतद नैऋत्य दिक्किन अरबी समुद्रदल्ली बरुत्ते। नानिवाग मैप नल्ली तोरिसिद हागे रेड कलर इंद मार्क माडिदेनल्ल अल्ली लक्षद्वीपगळु बरुत्तवे। अवु सण्ण सण्ण अंद्रे चिक्क चिक्क ऐस्लैंड ऐस्लैंड गळागिवे। इवाग नोडिकोंडु बरोण लक्षद्वीपदल्ली एष्टेष्टु पॉइंट गळु बरुत्तवे अंत हेळि। मोदलनेयदागि लक्षद्वीपद राजधानि बंदबिट्टु कवरत्ति आगुत्ते। लक्षद्वीपद राजधानि कवरत्ति। सेकेंड पॉइंट नोडिकोंडु बरोण अति चिक्क केंद्राडळित प्रदेशवागिदे। ना भारतद विश्लेषणे माडुवाग इवेल्ल पॉइंट्सगळु कूड अल्लि कवर आगिदे। इन्नु मूरनेय पॉइंट अन्नु नोडिकोंडु बरोण अति कडिमे जनसंख्ये होंदिरुव केंद्राडळित प्रदेश लक्षद्वीपवागिदे। इन्नु लक्षद्वीप केरळ अथवा कोच्चि हाईकोर्ट्न अधीनदल्लिदे। अंद्रे ई लक्षद्वीप हाईकोर्ट्न ಯಾವ ಅಧೀನದಲ್ಲಿದೆ ಅಂತಂದ್ರೆ ಕೇರಳ ಅಥವಾ ಕೊಚ್ಚಿ ಹೈಕೋರ್ಟ್ನ ಅಧೀನದಲ್ಲಿ ಬರುತ್ತೆ। ನಂತರ ಲಕ್ಷದ್ವೀಪಗಳು ಬಂಡೆ ಅಥವಾ ಹವಳ ನಿರ್ಮಾಣದಿಂದ ಉತ್ಪನ್ನವಾಗಿದೆ। ಕೋರಲ್ ಐಸ್ಲ್ಯಾಂಡ್ ಅಂದ್ರೆ ಇದು ಯಾವ ರೀತಿ ಐಸ್ಲ್ಯಾಂಡ್ ಉತ್ಪನ್ನ ಆಗಿದೆ ಅಂತಂದ್ರೆ ಬಂಡೆ ಅಥವಾ ಹವಳದಿಂದ ಉತ್ಪನ್ನವಾಗಿದೆ। ಇನ್ನು ಲಕ್ಷದ್ವೀಪ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ। ಭಾರತದ ವಿಶ್ಲೇಷಣೆಯನ್ನು ಯಾರು ಭಾರತದ ವಿಶ್ಲೇಷಣೆ ವಿಡಿಯೋವನ್ನು ನೋಡಿರ್ತೀರಿ ಇವೆಲ್ಲ ಪಾಯಿಂಟ್ಗಳು ಅಲ್ಲಿ ಕವರ್ ಆಗಿದೆ। ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಹಾಗೂ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಮತ್ತು ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಮತ್ತು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಕಡಿಮೆ ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಇವೆಲ್ಲವೂ ಕೂಡ ಆ ವಿಡಿಯೋದಲ್ಲಿ ಕವರ್ ಆಗಿರುತ್ತೆ। ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಲಕ್ಷದ್ವೀಪಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ। ಅವ್ಯಾವೆವಂತ ನೋಡಿಕೊಂಡು ಬರೋಣ। ಅಮೀನ್ ದೀವಿ ದ್ವೀಪಗಳು ಮತ್ತು ಕಣ್ಣಾನೂರ್ ದ್ವೀಪಗಳು ಲ್ಯಾಕೆಡೈವ್ ಅಂತ ಹೇಳಿ ಕರೀತಾರೆ। ಎರಡು ಪ್ರಮುಖ ದ್ವೀಪಗಳಾಗಿ ವಿಂಗಡಿಸಲಾಗಿದೆ। ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಲಕ್ಷದ್ವೀಪದ್ದು 8 ಡಿಗ್ರಿ ಉತ್ತರ ಅಕ್ಷಾಂಶವು 8 ಡಿಗ್ರಿ ಉತ್ತರ ಅಕ್ಷಾಂಶ ಇವು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಜಿಯೋಗ್ರಫಿಯಲ್ಲಿ ಉತ್ತರ ಅಕ್ಷಾಂಶಗಳು ಅಕ್ಷಾಂಶಗಳು ರೇಖಾಂಶಗಳು ಅಂತ ಬರ್ತವೆ। ಅದನ್ನ ಯಾರು ಸ್ಟಡಿ ಮಾಡಿರ್ತಿರಲ್ಲ ಅವರಿಗೆ ಇದು ಖಂಡಿತವಾಗಿ ಅರ್ಥ ಆಗುತ್ತೆ। 8 ಡಿಗ್ರಿ ಉತ್ತರ ಅಕ್ಷಾಂಶವು ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಕೂಡ ಬರುತ್ತೆ ಅದು ಕೂಡ ನೈಋತ್ಯ ದಿಕ್ಕಿನಲ್ಲಿ ಬರುತ್ತೆ। ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳು ಪ್ರತ್ಯೇಕ ಮಾಡುತ್ತದೆ ಈ 8 ಡಿಗ್ರಿ ಉತ್ತರ ಅಕ್ಷಾಂಶಗಳು। ನೆಕ್ಸ್ಟ್ 9 ಡಿಗ್ರಿ ಉತ್ತರ ಅಕ್ಷಾಂಶಗಳು ಮಿನ್ಕಾಯಿ ದ್ವೀಪಗಳು ಲಕ್ಷದ್ವೀಪದಿಂದ ಪ್ರತ್ಯೇಕ ಮಾಡುತ್ತದೆ। ಮಿನ್ಕಾಯಿ ದ್ವೀಪ ಅಂದ್ರೆ ಅದು ಕೂಡ ಐಸ್ಲ್ಯಾಂಡ್ ಅದು ಲಕ್ಷದ್ವೀಪದಿಂದ ಪ್ರತ್ಯೇಕ ಮಾಡುತ್ತದೆ। ಇನ್ನು ನೆಕ್ಸ್ಟ್ ಮಿನ್ಕಾಯಿ ದ್ವೀಪಗಳು ಲಕ್ಷದ್ವೀಪದ ದಕ್ಷಿಣದಲ್ಲಿವೆ ಅಂದ್ರೆ ಇದು ಲಕ್ಷದ್ವೀಪಗಳು ಉತ್ತರದಲ್ಲಿದ್ದರೆ ಅದರ ಕೆಳಗೆ ದಕ್ಷಿಣದಲ್ಲಿ ಮಿನ್ಕಾಯಿ ದ್ವೀಪಗಳು ಬರುತ್ತದೆ। ಇದು ಮಿನ್ಕಾಯಿ ದ್ವೀಪಗಳು ಏನದವಲ್ಲ ಭಾರತ ದೇಶದ ವ್ಯಾಪ್ತಿಗೆ ಸೇರಿದವೆ। ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಭೂಪ್ರದೇಶದಲ್ಲಿ ಹೆಚ್ಚು ಶೇಕಡಾವಾರು ಅರಣ್ಯ ಹೊಂದಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಕ್ಷದ್ವೀಪ ಮೊದಲನೇ ಸ್ಥಾನವನ್ನು ಹೊಂದಿದೆ। ಅಂದ್ರೆ ಭೂಪ್ರದೇಶ ಶೇಕಡಾವಾರು ನೋಡಿದಾಗ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಅದು ನಮ್ಮ ಲಕ್ಷದ್ವೀಪವಾಗಿದೆ ನೋಡ್ರಿ। ಲಕ್ಷದ್ವೀಪ ಇದು ನಾನು ಮೂರನೇ ಕೇಂದ್ರಾಡಳಿತ ಪ್ರದೇಶವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ। ಇದರಲ್ಲಿ ಇಷ್ಟು ಪಾಯಿಂಟ್ಸ್ ಇದಾವೆ ಎಷ್ಟು ಪಾಯಿಂಟ್ಸ್ ಇದಾವೆ ಮೂರು 11 ಪಾಯಿಂಟ್ಸ್ 11 ಪಾಯಿಂಟ್ಸನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಲಕ್ಷದ್ವೀಪದ ಮೇಲೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಿದರೆ ನೀವು ಈಸಿಯಾಗಿ ಉತ್ತರಿಸಬಹುದು। ಒಂದು ಕ್ವೆಶ್ಚನನ್ನು ಕೇಳಿದರೆ ಈ 11 ಪಾಯಿಂಟ್ಸ್ ಕೂಡ ನಿಮಗೆ ನೆನಪು ಬರಬೇಕು ಆ ಥರ ಸ್ಟಡಿ ಮಾಡಿಕೊಳ್ಳಿ। ಧನ್ಯವಾದಗಳು। ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಡುಚೇರಿ ಅಥವಾ ಪಾಂಡಿಚೇರಿ ಈ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ವಿಡಿಯೋ ವಿಶ್ಲೇಷಣೆ ಮಾಡ್ತೀನಿ। ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ। ಧನ್ಯವಾದಗಳು।